ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗುರು ಪೂರ್ಣಿಮೆ ಪ್ರಯುಕ್ತ ಸಾಯಿಬಾಬಾಗೆ ವಿಶೇಷ ಅಲಂಕಾರ. ಗುರು ಪೂರ್ಣಿಮೆ ಪ್ರಯುಕ್ತ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಗುರುಪೂಜಾ ಮಹೋತ್ಸವದ ಅಂಗವಾಗಿ ಶಿರಡಿ ಸಾಯಿಬಾಬಾಗೆ ವಿಶೇಷ ಹೂವಿನ ಅಲಂಕಾರ ಏರ್ಪಡಿಸಲಾಗಿತ್ತು. ದೇವಾಲಯಕ್ಕೆ ಬಂದ ಭಕ್ತಾದಿಗಳು ಸಾಯಿಬಾಬಾ ವಿಗ್ರಹಕ್ಕೆ ನಮಸ್ಕಾರ ಹಾಕಿ ಅಲ್ಲಿಟ್ಟಿದ್ದ ಹೂಗಳನ್ನು ಸಾಯಿಬಾಬಾ ವಿಗ್ರಹಕ್ಕೆ ಹಾಕುವ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ಪ್ರತಿ ಆಷಾಢ ಮಾಸದಲ್ಲಿ ಗುರು ಪೂರ್ಣಿಮಾ ಉತ್ಸವವನ್ನು ಶಿರಡಿಯಲ್ಲಿ ಆಚರಿಸಲಾಗುತ್ತಿದ್ದಂತೆ ಇಲ್ಲಿ ಸಹ ಆಚರಿಸುತ್ತಿರುವುದಾಗಿ ಶಿರಡಿ ದೇವಾಲಯದ ಟ್ರಸ್ಟ್ನ ಪದಾಧಿಕಾರಿಗಳು ಹೇಳಿದರು. ಗುರು ಪೂರ್ಣಿಮೆ ಪ್ರಯುಕ್ತ ಮಂಗಳವಾರ ಬೆಳಗ್ಗೆಯಿಂದ ಶಿರಡಿ ಸಾಯಿಬಾಬಾ ವಿಗ್ರಹಕ್ಕೆ ಕಾಕಡಾರತಿ, ಸುಪ್ರಭಾತ, ಅಭಿಷೇಕಗಳು, ಉಚಿತ ಸಾಮೂಹಿಕ ಸಾಯಿ ಸತ್ಯ ಋತುಗಳು, ಮಧ್ಯಾಹ್ನ ಆರತಿ, ಸಂಧ್ಯಾ ಆರತಿ, ಶೇಜ ಆರತಿ, ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಗರದ ಬೆಂಗಳೂರು ರಸ್ತೆಯಲ್ಲಿರುವ ಮಾತೃಶ್ರೀ ಆಸ್ಪತ್ರೆ ಪಕ್ಕದಲ್ಲಿರುವ ಸಂತೋಷಿ ಮಾತಾ ದೇವಾಲಯದಲ್ಲಿ ಶಿರಡಿ ಸಾಯಿಬಾಬಾಗೆ ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ದೇವರಿಗೆ ಅಲಂಕಾರ, ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಸಾಯಿಬಾಬಾ ವಿಗ್ರಹವನ್ನು ಅಡ್ಡಪಲ್ಲಕ್ಕಿಯಲ್ಲಿಟ್ಟು ಭಜನಾ ತಂಡದೊಂದಿಗೆ ಮಹಿಳೆಯರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಹ ನಡೆಸಿದರು. ಗುರು ಪೂರ್ಣಿಮೆ ಪ್ರಯುಕ್ತ ನಗರದ ಬ್ರಾಹ್ಮಣರ ಬೀದಿಯಲ್ಲಿರುವ ಶ್ರೀ ತಾಂಡವೇಶ್ವರ ಸ್ವಾಮಿ, ಶ್ರೀ ಶಾರದಾ ಮಾತೆ ಹಾಗೂ ಶಂಕರ ಭಾಗವತಾದರ ಮೂರ್ತಿಗಳಿಗೆ ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ ಏಕವಾರ ರುದ್ರಾಭಿಷೇಕ, ಆರತಿ, ಮಹಾಮಂಗಳಾರತಿ, ವಿಶೇಷ ಅಲಂಕಾರ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನೆರವೇರಿತು. ಅದೇ ರೀತಿ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಆಲಯದಲ್ಲಿ ಸಹ ಗುರು ಪೂರ್ಣಿಮೆ ಪ್ರಯುಕ್ತ ವಿಶೇಷ ಪೂಜಾ ಹೋಮ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿತ್ತು.
ಸಂಜೆ ಗಣಪತಿ ಪ್ರಾರ್ಥನೆ, ಸ್ವಸ್ತಿ ವಾಚನ, ನವಗ್ರಹ ಪುರಪ್ಪರ ಪೂಜೆ ಎಲ್ಲ ಪ್ರಾರಂಭ ಆಗಿ ಈ ದಿನ ಬೆಳಿಗ್ಗೆ 5:30 ಸದ್ಗುರು ಸಾಯಿಬಾಬಾ ಅವರಿಗೆ ಕಾಗಡಾರತಿ ಕಾರ್ಯಕ್ರಮ ಇತ್ತು. ತದನಂತರ ಸದ್ಗುರು ಸಾಯಿಬಾಬಾ ಅವರಿಗೆ ಭಕ್ತಾದಿಗಳ ಸ್ವಹಸ್ತಗಳಿಂದ ಸಹಸ್ತ ಕಲಶಾಭಿಷೇಕ ನಡೀತಾ ಇದೆ. ಬೆಳಿಗ್ಗೆಯಿಂದ ಸುಮಾರು 500 ಜನ ಭಕ್ತಾದಿಗಳು ಆ ಸಹಸ್ತ ಕಲಶಾಭಿಷೇಕದಲ್ಲಿ ಪಾಲ್ಗೊಂಡು ಆ ಸದ್ಗುರು ಸಾಯಿಬಾಬಾ